नमस्कार वीक्षकरे एल्लरिगू मत्तोम्मे नन्न चानल्गे सुस्वागत। इवत्तिन वीडियोदल्लि नानु हेगे निम्म जोतेगे अमेज़ॉन हॉल्न शेर माड्ता इदीनि। इवत्तु अमेज़ॉन हॉल्नल्लि नानु शेर माड्ता इरुवंतद्दु ब्यूटिफुल आगिरुवंत कुर्तासु। सो तुंबा चेन्नागिदे कुर्ता कलेक्षन, वीडियो एंडवरेगू नोडि। हागेने यादरू कुर्ता निमगे इष्ट आयितु अंतंद्रे डिस्क्रिप्शन बॉक्स नल्लि इदर एल्ल लिंक कूड निमगे सिगुत्ते, अल्लि होगिबिट्टु नीवु पर्चेस कूड माड्बहुदु। हागेने नेक्स्ट निमगे यावदर बग्गे वीडियो बेकु अंद्रे अमेज़ॉन हॉल्नल्लि ज्युवेलरीस् बग्गे बेकु, मेकअप प्रोडक्ट्स्गळ बग्गे बेकु, अथवा इंत प्रोडक्ट बग्गे नंगे बेकु, ई ड्रेस बग्गे नंगे बेकु अन्नोदिद्रे ई वीडियोद कमेंट बॉक्स नल्लि खंडितवाग्लू नानु तिळिसि, नानु नेक्स्ट बग्गेने वीडियो माडोदक्के ट्रई माड्तीनि। सो फस्ट कुर्ता बंदु यश ग्यालरी ಇಂದ ನಾನು ಈ ಸತಿ ಬೈ ಮಾಡಿರುವಂತದ್ದು ಎಶ್ ಗ್ಯಾಲರಿ ಅಂಡ್ ಯೂಶುವಲಿ ನಾನು ತಗೊಳ್ಳೋ ಸೈಜ್ ಬಂದು ಲಾರ್ಜೇ ತಗೊಳ್ತೀನಿ। ದೊಡ್ಡ ಇದ್ರೂ ಬಿಕಾಸ್ ಸೈಡ್ ಅಲ್ಲಿ ಸ್ಟಿಚ್ ಮಾಡ್ಕೋಬಹುದು, ಒಂದ್ ವೇಳೆ ಆದ್ಮೇಲೆ ಕೂಡ ಲೂಸ್ ಇದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನಾನು ಲಾರ್ಜ್ ಸೈಜೇ ತರಿಸಿರ್ತೀನಿ। ಬಟ್ ಲಾರ್ಜ್ ನನಗೆ ಎಕ್ಸಾಕ್ಟ್ ಆಗಿ ಫಿಟ್ ಆಗುತ್ತೆ, ನೀವು ಯಾರಾದರೂ ಇದ್ರೆ ಆಲ್ಮೋಸ್ಟ್ ನನ್ನ ಸೈಜ್ ಇದ್ರೆ ಖಂಡಿತವಾಗ್ಲೂ ತರಿಸ್ಕೋಬಹುದು। ಅಂದ್ರೆ ಅಮೆಝಾನ್ ಅಲ್ಲಿ ನಿಮಗೆ ಎಕ್ಸ್ಚೇಂಜ್ ಕೂಡ ಇರುತ್ತಲ್ವಾ, ಸೊ ಹಾಗಾಗಿ ಪ್ರಾಬ್ಲಮ್ ಆಗೋದಿಲ್ಲ। ಒಂದ್ ವೇಳೆ ಇದು ಸೆಟ್ ಆಗಿಲ್ಲ ನಿಮಗೆ ಸೈಜ್ ಅಂತ ಅಂದ್ರೆ ನೆಕ್ಸ್ಟ್ ಸೈಜ್ ಕೂಡ ನೀವು ತರಿಸ್ಕೋಬಹುದು, ರಿಟರ್ನ್ ಪಾಲಿಸಿ ಕೂಡ ಅಮೆಝಾನ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ। ಸೊ ಬನ್ನಿ ಹಾಗಾದ್ರೆ ಫಸ್ಟ್ ಕುರ್ತಾ ನೋಡೋಣ। ಇದು ಬಂದು ನೋಡಿ ಈ ರೀತಿ ಮಸ್ಟರ್ಡ್ ಎಲ್ಲೋ ಕಲರ್ ಬರುತ್ತೆ, ಇದು ವೆರಿ ಬ್ಯೂಟಿಫುಲ್ ಆಗಿರೋ ಕಲರ್ ಅಂಡ್ ವೆರಿ ರೇರ್ ಕಲರ್ ಮಸ್ಟರ್ಡ್ ಎಲ್ಲೋ। ಹಾಗೇನೆ ಇದು ಒಂಥರ ಗೋಲ್ಡನ್ ಸ್ಕಿನ್ ಟೋನ್, ಹಾಗೆ ವೀಟಿಶ್ ಸ್ಕಿನ್ ಟೋನ್, ನನ್ನ ಕಲರ್ ಇರೋರ್ಗೂ ಎಲ್ಲ ಕಲರ್ ಇರೋರ್ಗೆ ಎಲ್ಲರಿಗೂ ಆಲ್ಮೋಸ್ಟ್ ಇದು ಸೆಟ್ ಆಗುತ್ತೆ। ಸೊ ತುಂಬ ಚೆನ್ನಾಗಿದೆ ಇದು। ಈ ರೀತಿ ಇದರ ಮೇಲೆ ನಿಮಗೆ ಎಂಬ್ರಾಯ್ಡರಿ ವರ್ಕ್ ಬರುತ್ತೆ, ಹಾಗೆ ಇದು ನಿಮಗೆ ಕ್ಲಾತ್ ಬರುತ್ತೆ, ಇದು ಏನು ವರ್ಕ್ ಬರಲ್ಲ, ಇದು ಜಸ್ಟ್ ಈ ರೀತಿ ಒಂದು ಪ್ರಿಂಟೆಡ್ ಕ್ಲಾತ್ನ ಪ್ಲೈನ್ ಬರುತ್ತೆ, ಕುರ್ತಾ ಪ್ಲೈನ್ ಬಂದು ಈ ರೀತಿ ಪ್ರಿಂಟೆಡ್ ಕ್ಲಾತ್ ಕೊಟ್ಟಿದ್ದಾರೆ ಆ್ಯಂಡ್ ಈವನ್ ಬಾರ್ಡ್ರಿ ಕೂಡ ಈ ರೀತಿ ಕೊಟ್ಟಿದ್ದಾರೆ। ನಾನು ಪಕ್ಕದಲ್ಲಿ ವಿಡಿಯೋದಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ ಒಂದು ಅದು ಗೋಲ್ಡನ್ ಕಲರ್ ಪ್ಯಾಂಟ್ ಅಲ್ಲ, ಜಸ್ಟ್ ಬೀಗೆ ಕಲರ್ ಅಂತ ಹೇಳ್ತಾರಲ್ಲ ಬಿಸ್ಕೆಟ್ ಕಲರ್, ಸೊ ಬಿಸ್ಕೆಟ್ ಕಲರ್ದು ಇದರಲ್ಲಿ ಸ್ವಲ್ಪ ಕಲರ್ ಬಂದಿರೋದ್ರಿಂದ ಕ್ವೈಟ್ ಬಿಸ್ಕೆಟ್ ಕಲರ್ ಇರೋ ಒಂದು ಪೆಲಾಸೋ ಪ್ಯಾಂಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ। ನೀವು ಕೂಡ ಆ ರೀತಿ ಯಾವುದಾದ್ರು ಒಂದು ಪೆಲಾಸೋ ಪ್ಯಾಂಟ್ನ ಇದಕ್ಕೆ ಆ್ಯಡ್ ಮಾಡಿದ್ರೆ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಆ್ಯಂಡ್ ಕಟ್ಟಿಂಗ್ ಬಂದು ಇದರದು ಅನಾರ್ಕಲಿ ಬರುತ್ತೆ ಆ್ಯಂಡ್ ಫ್ರಂಟಲ್ಲಿ ನಿಮಗೆ ಈ ಪ್ಯಾಟರ್ನ್ ಬಂದು ಅಂಗಾರ್ಕ ಪ್ಯಾಟರ್ನ್ ಅಂತ ನಾವೇನು ಕರಿತೀವಿ, ಸೊ ಆ ಪ್ಯಾಟರ್ನ್ ಬರುತ್ತೆ ವಿತ್ ಡಜಲ್ಸ್। ಕ್ಲಾತ್ ವೈಸ್ ಬಂದರೆ ಇದು ನಿಮಗೆ ಕಾಟನ್ ಬರುತ್ತೆ, ಫುಲ್ ಆಗಿದೆ, ಕ್ವಾಲಿಟಿ ಕೂಡ ತುಂಬಾ ಆಸಮ್ ಆಗಿದೆ। ಇದ್ರ ಕಾಸ್ಟ್ ಅರೌಂಡ್ 600 ಏನೋ ಅಷ್ಟೇನೆ ಇರೋದು ಆ್ಯಂಡ್ ಇನ್ನೊಂದು ಏನಂತಂದರೆ ಅಮೆಝಾನಲ್ಲಿ ಸೈಜ್ ವೈಸ್ ನಿಮಗೆ ಪ್ರೈಸ್ ಕೂಡ ಚೇಂಜ್ ಆಗುತ್ತೆ, ಸೊ ನಾನು ಎಲ್ಲಿ ತೊಗೊಂಡಿರೋದ್ರೆ ನನಗೆ ಪ್ರೈಸ್ ಜಾಸ್ತಿ ಇರ್ಬೋದು ಇಲ್ಲ ಕಡಿಮೆ ಇರ್ಬೋದು, ಎಕ್ಸೆಲ್ ತೊಗೊಳೋರಿಗೆ ಪ್ರೈಸ್ ಜಾಸ್ತಿ ಕೂಡ ಆಗ್ಬೋದು। ಸೆಕೆಂಡ್ ಡ್ರೆಸ್ ಬಂದು ಇದು ಇದು ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ, ಇದು ಬಂದು ಜನಸ್ಯ ಅಂತ। ಸೊ ಜನಸ್ಯ ಆಲ್ರೆಡಿ ನಾನು ತರಿಸ್ಕೊಂಡಿದ್ದೀನಿ, ಸೊ ನಂಗೆ ಇಷ್ಟ ಆಗಿ ಮತ್ತೊಂದು ಡ್ರೆಸ್ನ ಇದ್ರಲ್ಲಿ ಟ್ರೈ ಮಾಡಿದ್ದು, ಬಟ್ ಅದು ಕುರ್ತಾ ಸೆಟ್ ತರಿಸಿದೆ। ಇದು ಬಂದು ನಿಮಗೆ ಫುಲ್ಲು ಓನ್ಲಿ ಕುರ್ತಾ ಬರುತ್ತೆ, ಸ್ನೇ ಕುರ್ತಾ ಟಾಪ್, ಇದು ಕ್ರೇಪ್ ಮೆಟೀರಿಯಲ್ ಬರುತ್ತೆ, ಕ್ರೇಪ್ ಮೆಟೀರಿಯಲ್ ಆದರೂ ಇದು ತಿನ್ನಿಲ್ಲ, ಕ್ಲಾತ್ ನಿಮಗೆ ತಿನ್ನಿಲ್ಲ, ನೀವು ಇನ್ನರ್ ಏನಾದರೂ ಹಾಕ್ಕೊಂಡಿರೋದು ಇದರಲ್ಲಿ ಏನೂ ಕಾಣಿಸೋದಿಲ್ಲ, ಸೊ ಕ್ಲಾತ್ ತಿನ್ನಿಲ್ಲ। ಹಾಗೆ ನಾನು ತರಿಸಿರೋ ಸೈಜ್ ಆಲ್ಮೋಸ್ಟ್ ಲಾರ್ಜ್ ಆ್ಯಂಡ್ ಮೇಲ್ಗಡೆ ಇಲ್ಲಿ ಕಾಣಿಸೋದಲ್ಲ ಇದೇನಿದೆ, ಇದು ನಿಮಗೆ ಪ್ರಿಂಟ್ ಬರುತ್ತೆ ಇದು, ಹಾಗೆ ಸ್ಲೀವ್ಸಿಗೆ ಕೂಡ ಪ್ರಿಂಟ್ ಬರುತ್ತೆ ಆ್ಯಂಡ್ ಸ್ಲೀವ್ಸ್ ಎಂಡ್ರಲ್ಲಿ ಈ ರೀತಿ ಅಂಬ್ರೆಲ್ಲ ಫಿನಿಷಿಂಗ್ ಕೊಟ್ಟಿದ್ದಾರೆ, ಅಂಬ್ರೆಲ್ಲ ಕಟ್ಟಿಂಗ್ ಥರ ಕೊಟ್ಟಿದ್ದಾರೆ ಸ್ಲೀವ್ಸ್ಗೆ। ಹಾಗೆ ಇದು ಫ್ರಂಟ್ ಈ ಥರ ಕಟ್ಟಿಂಗ್ ಬರುತ್ತೆ, ಕ್ರೇಪ್ ಕ್ಲಾತ್ ಬಂದು ಈ ಥರ ಕಟ್ಟಿಂಗ್ ಬರುತ್ತೆ, ಸೊ ಫುಲ್ ನಿಮಗೆ ಇದು ಕಟ್ಟಿಂಗ್ ಬಂದು ಅಂಬ್ರೆಲ್ಲ ಕಟ್ಟೆ ಬರುತ್ತೆ, ಸೊ ನೋಡಿ, ಸೊ ಈ ರೀತಿ ಏನು ಎ ಲೈನ್ ಕುರ್ತಾ ಅಂತ ಹೇಳ್ತಾರಲ್ಲ, ಸೊ ಆ ರೀತಿ ಬರುತ್ತೆ, ಚೆನ್ನಾಗಿದೆ। ಈವನ್ನು ಫಿಟ್ಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಈ ಡ್ರೆಸ್ದು, ಬಟ್ ಮೇನ್ಲಿ ಫಿಟ್ಟಿಂಗು ಚೆನ್ನಾಗಿದೆ, ಅದ್ರ ಜೊತೆಗೆ ಕಲರ್ ತುಂಬ ಆಸಮ್ ಆಗಿದೆ, ಇದೊಂಥರ ಡಿಫ್ರೆಂಟ್ ಆಗಿರೋ ಶೇಡು, ನಿಮಗೆ ಎಕ್ಸಾಕ್ಟಾಗಿ ನಿಮಗೆ ಕ್ಯಾಮ್ರಾದಲ್ಲಿ ಏನು ಕಾಣಿಸಿದೆಯಲ್ಲ ಅದೇ ಕಲರೇ ಇರೋದು, ಏನು ಡಿಫ್ರೆನ್ಸ್ ಆಗಲ್ಲ, ಇದು ಒಂಥರ ಫುಲ್ಲು ಲೈಟ್ ಗ್ರೀನು ಅಲ್ಲ ಡಾರ್ಕ್ ಗ್ರೀನು ಅಲ್ಲ, ಸೊ ವೆರಿ ಬ್ಯೂಟಿಫುಲ್ ಆಗಿರೋ ಒಂಥರ ಪೇಸ್ಟಲ್ ಗ್ರೀನ್ ಅಂತಾರಲ್ಲ, ಸೊ ಆ ಥರ ಇದೆ, ತುಂಬ ಚೆನ್ನಾಗಿದೆ, ಇದು ಅಷ್ಟೇ 500 ಸಮಥಿಂಗ್ ಏನೋ ಅಷ್ಟೇ ಇರೋದು। ನೆಕ್ಸ್ಟು ಕುರ್ತಾ ಬಂದು ಇದು ಇದು ನಿಮಗೆ ಅಂಬ್ರೆಲಾ ಕಟ್ಟೆ ಬರುತ್ತೆ ಕುರ್ತಾ, ಸೊ ತುಂಬ ಬ್ಯೂಟಿಫುಲ್ ಆಗಿದೆ ಇದು ಕೂಡ, ಇದು ನಿಮಗೆ ಕ್ಯಾಮ್ರಾದಲ್ಲಿ ಏನು ಕಲರ್ ಕಾಣಿಸಿದೆ ಎಕ್ಸಾಕ್ಟ್ ಅದೇ ಕಲರೇ ಇದೆ, ಏನಂತಾರೆ ಕಲಂಕಾರಿ ಪ್ರಿಂಟ್ ಟೈಪ್ನಲ್ಲಿ ಕಾಣಿಸುತ್ತೆ, ಫ್ಲವರ್ ಪ್ರಿಂಟ್ಸ್ ಬಂದಿದೆ ಆ್ಯಂಡ್ ಇಲ್ಲಿ ನಿಮಗೆ ಸ್ವಲ್ಪ ಕಲಂಕಾರಿ ಪ್ರಿಂಟ್ ಬರುತ್ತೆ। ನೆಕ್ ಡಿಸೈನ್ ನೋಡಿ, ಈ ರೀತಿ ಬಟನ್ಸ್ ಕೊಟ್ಟಿದ್ದಾರೆ, ಹಾಗೆ ಈ ರೀತಿ ಏನಿದೆ ಆ್ಯಕ್ಚುಲಿ, ಸೊ ಆ ಕಲರ್ ನಿಮಗೆ ಇಲ್ಲಿ ವರ್ಕ್ ಕೊಟ್ಟಿದ್ದಾರೆ, ಜಸ್ಟ್ ಡಿಸೈನ್ ಮಾಡಿದ್ದಾರೆ ಆ್ಯಂಡ್ ಸ್ಲೀವ್ಸು ಈ ರೀತಿ ನಾರ್ಮಲಾಗಿ ಬರುತ್ತೆ, ಇದಕ್ಕೆ ತುದಿನಲ್ಲಿ ಇಷ್ಟೇ ಈ ರೀತಿ ಡಿಸೈನ್ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆಗೆ, ಚೆನ್ನಾಗಿದೆ ಆ್ಯಂಡ್ ನಿಮಗೆ ಬಾರ್ಡ್ರು ನಿಮಗೆ ಎಂಡಲ್ಲಿ ಕೂಡ ಈ ರೀತಿ ಏನು ಕಲಂಕಾರಿ ಕ್ಲಾತ್ ಬರುತ್ತೆ, ಅದರಲ್ಲಿ ನಿಮಗೆ ಬಾರ್ಡ್ರನ್ನ ಫಿನಿಶ್ ಮಾಡಿದ್ದಾರೆ, ಸೊ ಟೋಟಲಿ ಫುಲ್ ಅನಾರ್ಕಲಿ ಬರುತ್ತೆ ಇದು ಕೂಡ। ಬ್ರ್ಯಾಂಡ್ ಬಂದು ಯಶ್ ಗ್ಯಾಲರಿನೇ ನಾನು ಈ ಸತಿ ತರಿಸಿರೋದು,
ಕ್ಲಾತ್ ಬಂದು ನಿಮಗೆ ಫುಲ್ಲಿ ಕಾಟನ್ ಬರುತ್ತೆ, ಟೋಟಲ್ ಕಾಟನ್ ಕ್ಲಾತ್ ಬರುತ್ತೆ. ಇದು ಕಾಟನ್ ಮಿಕ್ಸು, ರೇಯಾನ್ ಮಿಕ್ಸು ಆ ಥರ ಬರಲ್ಲ, ಟೋಟಲ್ ಕಾಟನ್ ಕ್ಲಾತೇ ಬರುತ್ತೆ. ಇದು ತುಂಬ ಚೆನ್ನಾಗಿದೆ ಇದು ಕೂಡ. ಆ್ಯಂಡ್ ನಾನೇನು ಪಕ್ಕದಲ್ಲಿ ನಿಮಗೆ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ, ಸೊ ಅದೇ ಥರ ಆ ಕಲರ್ ಪ್ಯಾಂಟ್ ನಾನೇನು ಪಲ್ಸ ನಾನೇನು ಹಾಕ್ಕೊಂಡಿದ್ದೀನಿ ಅದನ್ನೇ ಸೇಮು ನೀವು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಹೇಗೆ ಪೇರಪ್ ಮಾಡಿದ್ದೀನಿ ಆ ಥರ ಹಾಕ್ಕೊಂಡ್ರೆ ಕಾಣಿಸುತ್ತೆ. ಇದು ಕೂಡ ತುಂಬ ಚೆನ್ನಾಗಿದೆ, ಅನಾರ್ಕಲಿ ಪ್ಯಾಟ್ರನ್ ಇದೆ, ಹಾಗೆಯೇ ಫುಲ್ ಫ್ಲೇರ್ಸ್ ಬಂದಿದೆ ಎಲ್ಲ ಡ್ರೆಸ್ಗೂ, ಫ್ಲೇರ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡ್ರೆಸ್ಸು. ಸೊ ಟೋಟಲಿ ಹೇಳಬೇಕಂದ್ರೆ ಯಶ್ ಗ್ಯಾಲರಿನಲ್ಲಿ ನಾನೇನು ಎರಡು ಡ್ರೆಸ್ ತರಿಸ್ತೀನಿ, ತುಂಬಾ ಆಸಮ್ ಆಗಿದೆ. ಅದರ ಜೊತೆಗೆ ಇದಕ್ಕೆ ಮ್ಯಾಚಿಂಗ್ ಮಾಸ್ಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಾಸ್ಕ್ ಇರೋದ್ರಿಂದ, ಮ್ಯಾಚಿಂಗ್ ಮಾಸ್ಕ್ ಕೂಡ ನೀವು ವೇರ್ ಮಾಡ್ಬೋದು. ನೆಕ್ಸ್ಟ್ ಒನ್ ಬಂದು ಇದು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಒನ್ ಆಫ್ ದ ಮೈ ಮೋಸ್ಟ್ ಫೇವ್ರೇಟ್ ಅಂತ ಹೇಳ್ಬೋದು, ಮಸನಾಗಿದೆ. ಇದು ಬಂದು ಈ ಬ್ರ್ಯಾಂಡ್ ಬಂದು ಅಹಲ್ಯ ಅಂತ, ಇದು ಅಷ್ಟೇ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಅಹಲ್ಯ ಅನ್ನೋ ಬ್ರ್ಯಾಂಡಿಂದ ಇದು. ಸೊ ಈ ಕುರ್ತಿ ಏನಿದೆಯಲ್ಲ ಇದು ತುಂಬ ಲಾಂಗ್ ಕುರ್ತಿ, ಇದು ಇದು ಅಷ್ಟೇ ನಿಮಗೆ ಅಂಬ್ರೆಲಾ ಕಟಿಂಗ್ ಬರುತ್ತೆ, ತುಂಬ ಚೆನ್ನಾಗಿದೆ. ಐ ಥಿಂಕ್ ಯಾರು ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಇದ್ದೀರಾ, ಹಾಗೆಯೇ ಸ್ವಲ್ಪ ಟ್ರೆಂಡಿಯಾಗಿ ಕುರ್ತಿಸ್ನ ಟ್ರೈ ಮಾಡಬೇಕಂದ್ರೆ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ, ತುಂಬ ಬ್ಯೂಟಿಫುಲ್ ಆಗಿದೆ. ಕ್ಯಾಮ್ರಾದಲ್ಲಿ ನಿಮಗೆ ಫುಲ್ ಆರೆಂಜ್ ಥರ ಕಾಣಿಸ್ತಾ ಇದೆ, ಬಟ್ ಇದು ಫುಲ್ ಆರೆಂಜ್ ಅಲ್ಲ, ಏನು ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆ ಆ ಆರೆಂಜ್ ಅಲ್ಲ, ಇದು ಸ್ವಲ್ಪ ಚೇಂಜ್ ಬರುತ್ತೆ. ಇದು ಆರೆಂಜ್ ಅಂತ ಅಂದರೆ ನೋಡಿ, ಇದರಲ್ಲಿ ಆರೆಂಜ್ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಿದೆ. ನಿಯರಿಂದ ತೋರ್ಸೋಕೆ ಟ್ರೈ ಮಾಡ್ತೀನಿ ಕಲರ್ ಹೇಗೆ ಕಾಣಿಸುತ್ತೆ ಅಂತ. ಸೊ ಸ್ವಲ್ಪ ಡಾರ್ಕ್ ಆರೆಂಜ್ ಬರುತ್ತೆ ಇದು, ಯಾಕಂದರೆ ಇದರಲ್ಲಿ ನೋಡ್ತಾ ಇರೋ ಆರೆಂಜು ಸ್ವಲ್ಪ ಲೈಟ್ ಕಲರಾಗಿ ತುಂಬ ಬ್ರೈಟ್ ಇರೋ ಆರೆಂಜ್ ಇದೆ, ಬಟ್ ತುಂಬ ಬ್ಯೂಟಿಫುಲ್ ಆಗಿದೆ. ವೇರ್ ಮಾಡಿದ್ರೆ ತುಂಬ ಸ್ಟೈಲಿಶಾಗಿ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಈ ರೀತಿ ಫಿಟ್ಟಿಂಗ್, ಇದು ಆಲ್ರೆಡಿ ಸ್ಟಿಚ್ಡ್, ಇದು ಇದು ಸ್ಟಿಚ್ ಆಗಿದೆ, ಆ್ಯಂಡ್ ಇಲ್ಲಿ ನಿಮಗೆ ಫ್ಲೇರ್ಸ್ ಥರ ಕೊಟ್ಟು ಸ್ಟಿಚ್ ಮಾಡಿದ್ದಾರೆ, ಆ್ಯಂಡ್ ಇದಕ್ಕೆ ಒಂದು ಸಿಂಪಲ್ ಬೆಲ್ಟ್ ಥರ ಕೊಟ್ಟಿದ್ದಾರೆ. ಟೋಟಲ್ ಇದ್ರ ಮೇಲಿರೋದೆಲ್ಲ ಯಾವುದು ನಿಮಗೆ ಎಂಬ್ರಾಯ್ಡ್ರಿ ವರ್ಕ್ ಆ ಥರ ಬರಲ್ಲ, ಎಲ್ಲ ಇದು ಪ್ರಿಂಟೆಡ್. ಇಲ್ಲೇನು ಕಾಣಿಸ್ತದೆ, ಇದು ನಿಮಗೆ ಗೋಲ್ಡ್ ಪ್ರಿಂಟೇ ಬರುತ್ತೆ ಮೇಲ್ಗಡೆಗೆ. ಬಟ್ ಏನಂದರೆ ಇದ್ರದ್ದು ಮೇನ್ ಹೈಲೈಟು, ಏನು ಈ ಥರ ದುಪ್ಪಟ ಥರ ಕೊಟ್ಟಿದ್ರಲ್ಲ ಅದು ಇದರ ಹೈಲೈಟು, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಈ ಕಾಂಬಿನೇಷನ್ನೇ ತುಂಬ ಚೆನ್ನಾಗಿದೆ, ಇದು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಈ ಡ್ರೆಸ್ಸು, ನನಗಂತೂ ತುಂಬ ಇಷ್ಟ ಆಯ್ತು ಇದು. ಆ್ಯಂಡ್ ಕಾಸ್ಟು ವೈಸು ಕೂಡ 1000 ಸಮಥಿಂಗ್ ಏನೋ ಇದೆ, 1070 ರುಪೀಸ್ ಆ ಥರ ಇದೆ. ನಾನು ತರಿಸಿದ ಸೈಜು ಲಾರ್ಜು, ನಂಗೆ ಎಕ್ಸಾಕ್ಟಾಗಿ ಫಿಟ್ಟಿಂಗ್ ಆಗಿದೆ. ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಇದು ನೋಡಿ ಈ ರೀತಿ ಫುಲ್ಲು ಫ್ಲೇರ್ ಬರುತ್ತೆ, ಇದಕ್ಕೆ ಫುಲ್ ಫ್ಲೇರ್ ಅಂಬ್ರೆಲಾ ಕಟಿಂಗ್ ಬರುತ್ತೆ, ಹಾಗೆ ನಿಮಗೆ ಏನು ಫುಲ್ ಫ್ಲೋರ್ ಲೆಂತ್ ಬರುತ್ತೆ ಇದು ಡ್ರೆಸ್ಸು. ನನ್ನ ಹೈಟಿಗೆ ಇದು ಫ್ಲೋರ್ ಲೆಂತ್ ಬಂದಿದೆ, ನನಗಿಂತ ಕುಳ್ಳಕ್ಕಿರೋರಿಗೆ 5 feet 5.2 ಇದ್ದವ್ರಿಗೆ ಇನ್ನೂ ಫುಲ್ ಫ್ಲೋರ್ ಲೆಂತೇ ಬರುತ್ತೆ. ಸೊ ಹೈಟ್ ವೈಸ್ ನನ್ನ ಹೈಟ್ ಯಾರು 5.5 5.6 ಇದ್ದೀರಾ ಅಂಥವ್ರಿಗೆ ಆ ನೆಲದಿಂದ ಒಂದಿಷ್ಟು ಬಿಡ್ಬೋದು ಅಷ್ಟೇ. ಬಟ್ ತುಂಬ ಚೆನ್ನಾಗಿದೆ ಈ ಡ್ರೆಸ್ಸು, ಟೋಟಲಿ ವರ್ತ್ 1070 ಸಮಥಿಂಗಿಗೆ ಟೋಟಲಿ ವರ್ತ್ ಅಂತ ಹೇಳ್ಬೋದು. ಆ್ಯಂಡ್ ಕ್ಲಾತ್ ಬಂದು ನಿಮಗೆ ಕ್ರೇಪ್ ಮಿಕ್ಸ್ ಬರುತ್ತೆ, ಕ್ಲಾತ್ ಕೂಡ ತೆಳು. ಏನು ಮಾಡಿದ್ರೆ ಈ ಡ್ರೆಸ್ ಮೆಟೀರಿಯಲ್ ಏನಿದೆಯಲ್ಲ ಇದ್ರದ್ದು ಕ್ಲಾತ್ ಮೆಟೀರಿಯಲು, ಅದು ತುಂಬ ರಿಚ್ ಅಂತ ಅನಿಸುತ್ತೆ, ತುಂಬ ಚೀಪ್ ಕ್ವಾಲಿಟಿ ಡ್ರೆಸ್ಸು ಆ ಥರ ಅನಿಸೋದಿಲ್ಲ. ಸೊ ಹಾಗಾಗಿ ಇದು ತುಂಬ ಚೆನ್ನಾಗಿದೆ, ವೆರಿ ಬ್ಯೂಟಿಫುಲ್ ಡ್ರೆಸ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇದರಲ್ಲಿ ಯಾವುದಾದ್ರು ಡ್ರೆಸ್ಸಸ್ ನಿಮಗೆ ಇಷ್ಟ ಆದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಎಲ್ಲ ಲಿಂಕ್ಗಳು ಸಿಗುತ್ತೆ, ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಈವನ್ ಮೈ ಹಾಲ್ ಸ್ಟೋರ್ನಲ್ಲಿ ಕೂಡ ನನ್ನ ಹಳೆ ವಿಡಿಯೋ ಡ್ರೆಸ್ಸಸ್ ನಾನೇನು ಪೋಸ್ಟ್ ಮಾಡಿರ್ತೀನಿ ಅದು ಕೂಡ ನಿಮಗೆ ಲಿಂಕ್ ಸಿಗುತ್ತೆ, ಅಲ್ಲೂ ಹೋಗಿ ಬೈ ಮಾಡ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ, ಟೇಕ್ ಕೇರ್, ಬೈ.